ಧಾರವಾಡದಲ್ಲಿ ಮುಖ್ಯಮಂತ್ರಿಗಳ ಜಿಲ್ಲೆಯಲ್ಲಿ ಜಗದೀಶ್ ಶೆಟ್ಟರ್ ಅವರ ಜಿಲ್ಲೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರ ಜಿಲ್ಲೆಯಲ್ಲಿ ಇಷ್ಟು ಜನ ಬಂದು ಹೋರಾಟವನ್ನು ಮಾಡ್ತಾ ಇದ್ದೀರಲ್ಲ ನಿಮ್ಮೆಲ್ಲರಿಗೂ ಅದನ್ನು ಸಾಕ್ಷಾಂಗ ನಮಸ್ಕಾರ. ಈ ಧ್ವನಿ ರಾಷ್ಟಕ್ಕೆ ತಲುಪುವಂತ ಧ್ವನಿ. ಕಿತ್ತೂರು ರಾಣಿ ಚೆನ್ನಮ್ಮನ ಪಾದದಲ್ಲಿ ನಿಂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ಹೋರಾಟದ ಕಿಚ್ಚು, ಈ ದೇಶದ ಸ್ವಾತಂತ್ರ್ಯದ ಕಿಚ್ಚು, ಕಾಂಗ್ರೆಸ್ ನಾಯಕತ್ವದ ಕಿಚ್ಚು. ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಒಬ್ರು ಅಲ್ಲಿ ಕೂತ್ಕೊಂಡು ವಿಚಾರಣೆ ನಡೆಸ್ತಾ ಇಲ್ಲ. ನೀವೆಲ್ಲ ಕೋಟ್ಯಾಂತರ ಕಾರ್ಯಕರ್ತರು, ಅವ್ರಿಗೆ ಧೈರ್ಯವನ್ನು ತುಂಬಿ ಈ ಸುಳ್ಳು ಕೇಸನ್ನು ಆಗ್ತಾ ಇದಕ್ಕೆ ನೀವೆಲ್ಲ ಧೈರ್ಯವನ್ನು ಕೊಡ್ಲಿಕ್ಕೆ ನೀವೆಲ್ಲ ಬಂದದಕ್ಕೆ ನಿಮ್ಗೆಲ್ಲ ಮತ್ತೊಮ್ಮೆ ನಾನು ಅಭಿನಂದಿಸಲಿಕ್ಕೆ ನಾನು ಇಚ್ಛಪಡ್ತಾ ಇದ್ದೇನೆ. ಇವತ್ತು ಕಳೆದ 8 ವರ್ಷದಿಂದ ಈ ದೇಶದ ಜನರಿಗೆ ಕೊಡ್ತಾ ಇರುವಂತಹ ಕಿರುಕುಳ, ಪ್ರತಿ ದಿನ ಪಿಕ್ ಪಾಕೆಟ್, ಇವತ್ತು ಗ್ಯಾಸ್ ನೋಡಿದ್ರೆ, ಗೊಬ್ಬರ ನೋಡಿದ್ರೆ, ಪೆಟ್ರೋಲ್ ನೋಡಿದ್ರೆ, ಈಗ ಹಾಲು, ಮಜ್ಜಿಗೆ, ಬೆಲ್ಲ, ಮೊಸರು ಎಲ್ಲದಕ್ಕೂ ಕೂಡ ಈಗ ಪಿಕ್ ಪಾಕೆಟ್ ಈಗ ನಡೀತಾ ಇದೆ. ಇದನ್ನ ನಿಲ್ಲಿಸಬೇಕು. ಅಕ್ಕಿಗೂ, ಗೋಧಿಗೂ, ಹಿಟ್ಟಿಗೂ ಎಲ್ಲದಕ್ಕೂ ಕೂಡ ಟ್ಯಾಕ್ಸ್ ಹಾಕಿದೆ.